ಎಸ್, ಮುಂದಿನ ಸುದ್ದಿ ಶಿವು. ಗುಜರಾತ್ನಲ್ಲಿ ಏನು ದುರಂತ ಆಗಿತ್ತು, ಮೊರ್ಬಿ ಸೇತುವೆ, ತುಂಬ ಬೇಜಾರಾದ ಘಟನೆ. ಇಡೀ ದೇಶದಂತ ಅದರಲ್ಲಿ ಯಾರು ಕೂಡ ರಾಜಕೀಯ ಮಾಡಕ್ಕೆ ಹೋಗಿರಲಿಲ್ಲ. ಈವನ್ ರಾಹುಲ್ ಗಾಂಧಿ ಕೂಡ ಮಾತನಾಡಿದ್ರು, ನಾನು ಇದರ ರಾಜಕೀಯ ಮಾಡೋಕ್ಕಾಗಲ್ಲ, ದುರಂತ ಆಗಿದೆ, ದುರಂತಕ್ಕೆ ನನಗೆ ಒಂದು ರೀತಿ ಸಾಂತ್ವನ ಕೊಡ್ತೇನೆ, ಸಾಂತ್ವನ ಸಲ್ಲಿಸ್ತೇನೆ ಅಂತ ಹೇಳಿದರು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಂಗಳವಾರ ಅಲ್ಲಿನ ಗಾಯಾಳುಗಳಿಗೆ ಭೇಟಿಯಾಗಿ ಕೊಟ್ಟಿದ್ದರು ಆಸ್ಪತ್ರೆಗೆ, ಮೊರ್ಬಿಯ ಒಂದು ಆಸ್ಪತ್ರೆಗೆ. ಸೊ ಪ್ರಧಾನಿ ಮೋದಿ ಬರ್ತಾರೆ ಅಂದ್ಬಿಟ್ಟು ಸೋಮವಾರ ರಾತ್ರಿನೇ ಇಡೀ ಆಸ್ಪತ್ರೆಯನ್ನು ಸಿಂಗಾರ ಮಾಡಿದ್ದಾರೆ. ಎಷ್ಟು ನಾವಿನ್ನೂ ಎಷ್ಟು ಅನಾಗರಿಕವಾಗಿದ್ದೇವೆ, ಅಥವಾ ಫೋಟೋ ಶೂಟ್ಗೋಸ್ಕರ ಈ ಥರ ಮಾಡಿದ್ರ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಕಾಂಗ್ರೆಸ್ ಮತ್ತು AAP ಅವರು ಇಬ್ಬರು ಕೂಡ ಸಖತ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಡೀ ಆಸ್ಪತ್ರೆಗೆ ಬಣ್ಣ ಬಳಿತಾ ಇದ್ದಾರೆ, ರಾತ್ರಿ ಸೋಮವಾರ ರಾತ್ರಿ ಬಣ್ಣ ಬಳಿದಿದ್ದಾರೆ. ಯಾಕಂದರೆ ಇವತ್ತು ಮೋದಿ ಬರ್ತಾರೆ ಅಂದ್ಬಿಟ್ಟು, ಆಮೇಲೆ ಅದಾದಮೇಲೆ ಫ್ಲವರ್ ಡೆಕೋರೇಷನ್ನು, ಆಸ್ಪತ್ರೆಗೆ ಡೆಕೋರೇಷನ್ ಮಾಡಿ ಆಮೇಲೆ ಹೊಸ ಹೊಸ ಗಾಜೆಲ್ಲ ಫಿಟ್ ಮಾಡ್ತಾ ಇದ್ದಾರೆ. ಎಲ್ಲ ದೃಶ್ಯಗಳನ್ನು AAP ಮತ್ತು ಕಾಂಗ್ರೆಸ್ ಅವರು ಟ್ವೀಟ್ ಮಾಡಿ ತಮ್ಮ ಆಕ್ರೋಶನ ಹೊರಹಾಕಿದ್ದಾರೆ. ಮೋದಿ ಬರ್ತಾರದೇ ಸಾಂತ್ವನ ಹೇಳೋದಕ್ಕೆ, ದುರಂತ ಆಗ್ಬಿಟ್ಟಿದೆ ಅಂದ್ಬಿಟ್ಟು. ಅಲ್ಲೂ ಕೂಡ ಸಿಂಗಾರ, ಈ ರೀತಿಯ ಒಂದು ಫೋಟೋಶೂಟು ಬೇಕಾಯ್ದಲ್ಲ. ನಾವು ಮದುವೆ ಮನೆಗೆ ಹೋಗ್ತಿದ್ದೀವ, ಸ್ಮಶಾನಕ್ಕೆ ಹೋಗ್ತಿದ್ದೀವ, ನಮ್ಮ ಪರಿಜ್ಞಾನ ಇರಲಿಲ್ಲ. ಅದು ಯಾರೇ ಆಗಲಿ, ಅರಿಶೆ ದೊಡ್ಡವರಾಗಿರಲಿ, ಎಲ್ಲ ಅಮೇರಿಕ ಅಧ್ಯಕ್ಷ ಹತ್ರ ಸೂಟು ಬಿಟ್ಟು ಹಾಕೊಂಡು ಓದೋದ್ ಕಡೆ ಓದಂಗಲ್ಲ. ಇದು ಭಾರತ, ಇಲ್ಲೊಂದು ಕಲ್ಚರ್ ಐತೆ. ಮದುವೆ ಮನೆಗೆ ಹೆಂಗೆ ಹೋಗ್ಬೇಕು, ಸ್ಮಶಾನಕ್ಕೆ, ಆಸ್ಪತ್ರೆಗೆ ಹೆಂಗೆ ಹೋಗ್ಬೇಕು, ರೆಸ್ಟೋರೆಂಟ್ಗೆ ಹೆಂಗೆ ಹೋಗ್ಬೇಕು ಅಂತ ಅದರ ಕನಿಷ್ಠ ಜ್ಞಾನ ಇರಬೇಕಾಗಿತ್ತು ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದು ಅಂತಂದ್ರಲ್ಲಿ ಏನೋ ಯಾರು ರೆಡಿ ಮಾಡ್ತಾರಲ್ಲ, ಗುಜರಾತ್ ಭಾಳ ವರ್ಷ ಮುಂದುವರೆದು ಬಿಟ್ಟಿದೆ, ಹಂಗೇನೋ ಆಗ್ಬಿಟ್ಟಿದೆ ಅನ್ನೋದೇನೋ ಒಂದು ಫೋಕಸ್ ಆಗ್ತೈತಲ್ಲ. ಇವೆಲ್ಲವೂ ಸಹ ಇಲ್ಲ ಇಲ್ಲ, ಏನೋ ಕಣ್ಣಿಗೆ ಬಟ್ಟೆ ಕಟ್ಟು ಮಾತಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೊಂದು ವಿಚಾರ ಇಲ್ಲಿ ಏನು ಅಂತಂದರೆ, ಆ ಫೋಟೋಶೂಟ್ ಕಲ್ಚರ್ ಇದೆಯಲ್ಲ, ನಾನೆಲ್ಲ ಸಾಂತ್ವನ ಹೇಳ್ತಾ ಇದ್ದೀನಿ ಅಂತ ಅದನ್ನು ಬರೀ ಪ್ರಚಾರಕ್ಕಾಗಿ ಬಳಸ್ಕೊಂಡು ಎಲ್ಲ ಕಡೆ ಇದೇ ಪ್ರಚಾರ ಆದರೆ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಮೊದಲು ಬಂದಾಗ ಅವ್ರು ಸರಿ ಇಲ್ಲ ಅಂತ ಇಂದಿರಾ ಚಂದ್ರ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರ್ತಾರೆ. ಯಾವತ್ತೂ ನನ್ನ ಸಾಮರ್ಥ್ಯದ ಮೇಲೆ ನಾನು ಅಧಿಕಾರಕ್ಕೆ ಬರಬೇಕು, ಮತ್ತೊಬ್ಬರನ್ನು ದೂಷಣೆ ಮಾಡಿ ಅಧಿಕಾರಕ್ಕೆ ಬರಬಾರ್ದು. ಬಟ್ ಇದು ಮಾತ್ರ ದುರಂತ. ನರೇಂದ್ರ ಮೋದಿ ಅವರು ಯಾವುದೋ ಉದ್ಘಾಟನೆ ಮಾಡ್ತಾರೆ, ಫೋಟೋಶೂಟ್ ಮಾಡ್ತಾರೆ, ಓಕೆ, ಅವೆಲ್ಲ ಅನಿವಾರ್ಯತೆ. ಆಸ್ಪತ್ರೆಗೆ ಹೋಗ್ಬೇಕು, ಫ್ಲವರ್ ಡೆಕೋರೇಷನ್ನು, ಹೊಸ ಗ್ಲಾಸ್ ಹಾಕೋದು, ಇದೆಲ್ಲ ಇದೆಯಲ್ಲ. ಇದೇನೇ ಹೇಳ್ಬೋದು, ಕಾಂಗ್ರೆಸ್ ಅವ್ರದ್ದು ಟ್ವೀಟ್ ಮಾಡಿ ಟೀಕೆ ಮಾಡಿದ್ದಾರೆ, ಆಪ್ ಔಟ್ ಟೀಕೆ ಮಾಡಿದ್ದಾರೆ, ಎಗ್ರಿ ಅದಿರಲಿ. ಸಹಜವಾಗಿ ಇಷ್ಟು ದೀರ್ಘಕಾಲ ಆಳ್ವಿಕೆ ನಡೆಸಿದಂಥ ಒಂದು ರಾಜಕೀಯ ಪಕ್ಷ ಸರಿಯಾಗಿ ಒಂದು ಆಸ್ಪತ್ರೆನ ಇದು ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಏನರ್ಥ ಅಂತ.